ಹಾಯ್ ಹಲೋ, ನಮಸ್ತೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಲವಾರು ಜನ ಕೇಳ್ತಾ ಇದ್ರಿ ಅಕೌಂಟ್ ಅಸಿಸ್ಟೆಂಟ್ದು ಯಾವಾಗ ಪಿ ಎಲ್ ಬಿಡ್ತಾರೆ, ಪ್ರೊವಿಜನಲ್ ಎಷ್ಟು, ಈಗ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ತುಂಬ ದಿನ ಆಯಿತು ಅಂತ. ಸೊ ಕೆ ಪಿ ಎಸ್ ಸಿ ಅವರು ಇಂದು ಅಧಿಕೃತವಾಗಿ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಸಹಾಯಕ ಲೆಕ್ಕ ಸಹಾಯಕರು, ಏನು ಉಳಿಕೆ ಮೂಲರೊಂದದ್ದು 242 ಹುದ್ದೆಗಳದ್ದು ಒಂದು ಈಗ ಆಲ್ರೆಡಿ ಪ್ರೊವಿಜನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಸೊ ಈ ಒಂದು ಲಿಸ್ಟ್ಗೆ ನೀವೇನಾದರೂ ಅಬ್ಜೆಕ್ಷನ್ ಹಾಕೋ ಹಾಗಿದ್ದರೆ, ನಿಮ್ಮ ಒಂದು ಆಯ್ಕೆ ಪಟ್ಟಿಗೆ ಆಕ್ಷೇಪಣೆ ಇದ್ದರೆ, ವಿತಿನ್ 7 ಡೇಸ್ ಒಳಗಡೆ ನೀವು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಆ್ಯಂಡ್ ಯಾರ್ಯಾರೆಲ್ಲ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡು ಆಯ್ಕೆ ಆಗಿದ್ದಾರೆ, ರ್ಯಾಂಕ್ 1 ಎಷ್ಟು, ಎಲ್ಲ ಡೀಟೇಲ್ಸ್ ಇಲ್ಲಿದೆ. ಅವರ ಒಂದು ಡೇಟ್ ಆಫ್ ಬರ್ತು, ಅವರೊಂದು ಡೀಟೇಲ್ಸ್ ಆಗಿರ್ಬೋದು, ಅವರ ಅಡ್ರೆಸ್ಸು ಆ್ಯಂಡ್ ತೆಗೆದುಕೊಂಡಿರುವಂಥ ಮಾರ್ಕ್ಸು 137 ಫಸ್ಟು, ಆ್ಯಂಡ್ ಅವರ ಎಜುಕೇಷನ್ ಕ್ವಾಲಿಫಿಕೇಷನು. ಸೊ ಸಿ ಟಿ ಐದು ಕೂಡ ಇದೇ ರೀತಿ ಕೇಳ್ತಾ ಇದ್ರಿ ಸ್ಕೋರ್ ಲಿಸ್ಟನ್ನು ಬಿಡುಗಡೆ ಮಾಡಿಸಿ ಅಂತ. ಸೊ ಅದು ಕೂಡ ಅಷ್ಟೇ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಏನು ನಿಮ್ಮ ಪ್ರೊವಿಜನಲ್ ಲಿಸ್ಟ್ ಬಿಡ್ತಾರೆ, ಸೊ ಆವಾಗ ಸಿ ಟಿ ಐದು ಕೂಡ ಇದೇ ರೀತಿ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡು ಆಯ್ಕೆ ಆಗಿದ್ದಾರೆ ಯಾರು ಅನ್ನೊಂದು ಡೀಟೇಲ್ ಸಿಗುತ್ತೆ. ಸೊ ದಯವಿಟ್ಟು ಅಲ್ಲಿವರೆಗೂ ಮಾರ್ಕ್ಸ್ ಲಿಸ್ಟು ರಿಲೀಸ್ ಮಾಡೋದು ಡೌಟು. ಸೊ ಆ್ಯಂಡ್ ಇಲ್ಲಿ ನೋಡ್ಬೋದು ಒಟ್ಟು 242 ಹುದ್ದೆಗಳದು ಅಕೌಂಟ್ ಅಸಿಸ್ಟೆಂಟು ಆರ್ ಪಿ ಸಿ. ಸೊ ಇಷ್ಟು ಜನ ಆಯ್ಕೆ ಆಗಿದ್ದಾರೆ. ಒಟ್ಟು ಆಯ್ಕೆ ಆಗಿರುವಂಥ ಒಂದು ಪಟ್ಟಿಯಲ್ಲಿ ನಾವು ಇನ್ನೊಂದು ವಿಶೇಷತೆಯನ್ನು ಗಮನಿಸ್ಬೋದು ಈ ಒಂದು ಲಿಸ್ಟಲ್ಲಿ. ಇಲ್ಲಿ ಕೊಟ್ಟಿದ್ದಾರೆ ಸೂಚನೆ ಏನು ಅಂತಂದರೆ, ಸದರಿ ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ನಿಯಮಾನುಸಾರ ಅಭ್ಯರ್ಥಿಗಳ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಒಟ್ಟು ಶೇಕಡಾವಾರು ಅಂಕಗಳ ಜ್ಯೇಷ್ಠತೆ ಆ್ಯಂಡ್ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನ್ವಯ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿದ್ದೀವಿ ಅಂತ. ಆ್ಯಂಡ್ ಇದರಲ್ಲಿ ಕಾಮನ್ ಕ್ಯಾಂಡಿಡೇಟ್ಸು ಯಾವುದ್ರಲ್ಲಿ ಅಂತಂದರೆ, ಸಹಕಾರ ಇಲಾಖೆಯ ಸಹಕಾರ ಸಂಘಗಳ ನಿರೀಕ್ಷಕರು, ಉಳಿಕೆ ಮೂಲರೊಂದದ್ದು 47 ಪೋಸ್ಟ್ ಏನಿದೆ ಕೋಆಪ್ರೇಟಿವ್ ಇನ್ಸ್ಪೆಕ್ಟರ್ದು. ಸೊ ಅದರಲ್ಲೂ ಪರೀಕ್ಷೆ ಬರೆದವರು ಆ್ಯಂಡ್ ಅಕೌಂಟ್ ಅಸಿಸ್ಟೆಂಟ್ ಬರೆದವರು, ಎರಡರಲ್ಲೂ ಕೂಡ ಕಾಮನ್ ಕ್ಯಾಂಡಿಡೇಟ್ಸ್ಗಳಿದ್ದರೆ ಅಂಥವ್ರಿಗೆ ಮೂಲ ದಾಖಲಾತಿಗಳ ಪರಿಶೀಲನಾ ಸಮಯದಲ್ಲಿ ಆದ್ಯತೆ ಮತ್ತು ಸ್ವ ಇಚ್ಛೆ ಹೇಳಿಕೆಯನ್ನು ಪರಿಗಣಿಸಲಾಗಿದೆ. ಅಂದರೆ ಅವರಿಂದ ನಾಟ್ ವಿಲಿಂಗ್ ತೆಗೆದುಕೊಂಡಿದ್ದಾರೆ ವಿಲಿಂಗ್ನೆಸ್ಸನ್ನು. ಯಾಕೆ ಅಂತಂದರೆ ಹೇಳಿಕೆ ಪರಿಗಣಿಸಿದೆ. ಈ ರೀತಿ ಕಂಡುಬಂದ ಕಾಮನ್ ಕ್ಯಾಂಡಿಡೇಟ್ಗಳಿಗೆ ಅಭ್ಯರ್ಥಿಯು ಗಳಿಸಿರುವ ಅಂಕಗಳು, ಮೀಸಲಾತಿ ಮತ್ತು ನೀಡಲಾದ ಆದ್ಯತೆಗಳ ಅನುಗುಣವಾಗಿ ಅವರನ್ನು ಒಂದು ಹುದ್ದೆಗೆ ಮಾತ್ರ ಪರಿಗಣಿಸಿ ಇನ್ನೊಂದು ಹುದ್ದೆಗೆ ಸ್ವ ಇಚ್ಛಾ ಹೇಳಿಕೆ ಅಂತ ನಾಟ್ ವಿಲಿಂಗ್ ಎಂದು ಪರಿಗಣಿಸಿ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲಾಗಿರುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಕೋಆಪ್ರೇಟಿವ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೆದವರು ಆ್ಯಂಡ್ ಅಕೌಂಟ್ ಅಸಿಸ್ಟೆಂಟ್ ಬರೆದವರು ಎರಡೂ ಬರೆದು ಕೂಡ ಎರಡರಲ್ಲೂ ಆಯ್ಕೆ ಆಗಿದ್ದರೆ ಅಂಥವ್ರನ್ನ ಕೇವಲ ಒಂದು ಹುದ್ದೆಗೆ ಆಯ್ಕೆ ಮಾಡೋ ರೀತಿ ಅವರಿಂದನೇ ಸ್ವ ಇಚ್ಛಾ ಹೇಳಿಕೆಯನ್ನು ಪಡ್ಕೊಳ್ಳಲಾಗಿದೆ. ಸೊ ಇದೇ ರೀತಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗೂ ಕೂಡ ಆಗಿಬಿಡ್ತು. ಅಂದರೆ ಹಲವಾರು ಜನ ಯಾರು ಈಗ ಮೂರು ಹುದ್ದೆಗಳಿಗೆ ಆಯ್ಕೆಯಾದವರು ಕೂಡ ಒಂದಿಷ್ಟು ಅವಕಾಶ ಸಿಗುತ್ತೆ, ಅವ್ರಿಗೆ ಏನು ಬೆನಿಫಿಟ್ ಆಗುತ್ತೆ ಅಂತಂದರೆ ನೆಕ್ಸ್ಟ್ ಏನಾದರೂ ಇನ್ನೊಂದು ಪಟ್ಟಿ ತಯಾರಾಗೋದಕ್ಕೆ, ಇನ್ನೊಂದಿಷ್ಟು ಜನ ಆಯ್ಕೆ ಆಗೋದಕ್ಕೆ ಅವಕಾಶ ಸಿಗಂಗಾಗುತ್ತೆ. ಇಲ್ಲಾಂದರೆ ಬ್ಯಾಕ್ಲಾಗ್ಸ್ ಹುದ್ದೆಗಳು ಅವೇ ಉಳಿದ್ಬಿಡ್ತವೆ. ಸೊ ಈ ಇತ್ತೀಚೆಗೆ ಏನು ಅಂತಂದರೆ, ಈಗ ಪಿ ಎಸ್ ಐ ಫಲಿತಾಂಶ ಏನಾದರೂ 545 ಇಷ್ಟೊತ್ತಿಗೆ ಬಂದುಬಿಟ್ಟಿದ್ರೆ ಇನ್ನಷ್ಟು ಅವಕಾಶ ಇರ್ತಿತ್ತು ಈ ಅಕೌಂಟ್ ಅಸಿಸ್ಟೆಂಟು ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ದು ಕೋಆಪ್ರೇಟಿವ್ ಇನ್ಸ್ಪೆಕ್ಟರಲ್ಲಿ. ಬಿಕಾಸ್ ಈ ಮೂರು ಹುದ್ದೆಯಲ್ಲಿ ಇರೋರು ಕೂಡ ಪಿ ಎಸ್ ಐ ರ್ಯಾಂಕ್ ಲಿಸ್ಟಲ್ಲಿ ಕೂಡ ಇದ್ದಾರೆ. ಸೊ ನೋಡಬೇಕು ಅದು ಏನಾಗುತ್ತೆ ಅಂತ. ಆ್ಯಂಡ್ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ. ಯಾರ್ಯಾರೆಲ್ಲ ಕಾಯ್ತಾಯಿದ್ರೆ ಅಕೌಂಟ್ ಅಸಿಸ್ಟೆಂಟ್ ಒಂದು ಪಿ ಎಲ್ಗೆ ಆ್ಯಂಡ್ ಆಯ್ಕೆ ಆಗಿರುವ ಎಲ್ಲ ಒಂದು ನನ್ನ ಪ್ರೀತಿಯ ಸ್ನೇಹಿತರಿಗೆ ಅಭಿನಂದನೆಗಳು. ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಅಂತ ಹೇಳ್ತಾ, ಇನ್ನು ಮುಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬ ಡಿಫ್ರೆಂಟ್ ಆಗಿರುವಂಥ ಮಾಹಿತಿಗಳು ಆ್ಯಂಡ್ ಯಾರು ಯಾವ ಚಾನಲ್ನಲ್ಲೂ ಕೊಡದೇ ಇರುವಂಥ ಮಾಹಿತಿಗಳು ಆ್ಯಂಡ್ ತುಂಬ ಉಪಯುಕ್ತವಾಗುವಂಥ ಮಾಹಿತಿಗಳಿರ್ತವೆ. ದಯವಿಟ್ಟು ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.